हेलो फ्रेंड्स, वेलकम बैक टू मई चैनल। ना शिल्पा एलू हेगिदी कमेंट सेक्षन कमेंट मासी। इवतु फ्रैडे संजे 7 गंटे आगे व्लॉग स्टार्ट ना वो प्लेस होता नानू अल रीच आदमे निम्हे तोर्तनी एलि होता ऐन अंतर नानू व्लॉग कंटिन्यू मातनी। अलीगक ना स्वल्प स्वीट्स तक हरीश तरक हमारे स्वीट सानिटेजर हाँ। हेलो फ्रेंड्स, ನಾವೆಲ್ಲ ಹೋಗ್ತಾ ಇದೀವಿ ಅಂದ್ಮಲ್ಲ ನಮ್ಮ ಫ್ರೆಂಡ್ ಮನೆಗೆ ಬಂದ್ವಿ। ಅವರ ಮಗಳದು ಬರ್ತ್ಡೇ ಪಾರ್ಟಿ ಇತ್ತು ಇವತ್ತು, ಬುಧವಾರ ಇತ್ತು ಬರ್ತ್ಡೇ। ಅವಳು ಜಸ್ಟ್ ಕೇಕ್ ಕಟ್ ಎಲ್ಲ ಮಾಡಿದ್ವಿ, ಇವತ್ತು ಅವರು ಪಾರ್ಟಿ ಇಟ್ಕೊಂಡಿದ್ರು। ನಾವು ಒಂದು ಎರಡು ಫ್ಯಾಮಿಲಿ ಮಾತ್ರ ಇನ್ವೈಟ್ ಮಾಡಿದ್ರು, ಫ್ರೈಡೇ ಅಂದ್ರೆ ಆರಾಮಾಗಿ ಎಂಜಾಯ್ ಮಾಡಬಹುದು ಅಂತ ಹೇಳಿಬಿಟ್ಟು। ಇವತ್ತು ನಾನ್ ವೆಜ್ ರೆಸಿಪೀಸ್ ಎಲ್ಲ ಮಾಡಿದ್ದಾರೆ, ಫೇವರೇಟ್ ರೆಸಿಪೀಸ್ ಎಲ್ಲ ಇದೆ, ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಏನೇನು ರೆಸಿಪೀಸ್ ಮಾಡಿದ್ದಾರೆ ಅಂತ। ಎಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ ನಾವು ಬರೋದ್ರೊಳಗೆ। ನಾವು ಹೆಂಗೆ ಅಂದ್ರೆ ಎಲ್ಲರೂ ಸೇರ್ಕೊಂಡು ಅಡಿಗೆ ಮಾಡ್ತೀವಿ, ಬಟ್ ಇವತ್ತು ಫುಲ್ ಎಲ್ಲ ಅವರೇ ಮಾಡಿಬಿಟ್ಟಿದ್ದಾರೆ, ನಾವು ಬರೋ ಸ್ವಲ್ಪ ಲೇಟ್ ಆಯ್ತು ಅಂತ ಹೇಳಿಬಿಟ್ಟು। ಈ ದೂರದೇಶದಲ್ಲಿ ಅಪ್ಪ ಅಮ್ಮ ಇಲ್ಲ, ರಿಲೇಷನ್ಸ್ ಇಲ್ಲ, ಫ್ರೆಂಡ್ಸೇ ಇಲ್ಲ, ನಾವು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಜೊತೆಲಿ ಊಟ ಮಾಡೋದು, ಸಕ್ಕತ್ತು ಜೊತೆಲಿ ಎಂಜಾಯ್ ಮಾಡೋದು, ಇದೆಲ್ಲ ತುಂಬ ಖುಷಿಯಾಗುತ್ತೆ। ಬುಧವಾರ ಅವಳದು ಬರ್ತ್ಡೇ ಇತ್ತು, ಬುಧವಾರ ನಾವು ಕೇಕ್ ಕಟ್ ಮಾಡಿಸಿದ್ವಿ, ಅದರದ್ದು ಸಣ್ಣ ಕ್ಲಿಪ್ಪನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ। ಡೆಕೊರೇಷನ್ ನೋಡಿ ಈ ರೀತಿ ಇತ್ತು, ತುಂಬ ಚೆನ್ನಾಗಿ ಡೆಕೊರೇಷನ್ ಮಾಡಿದರು। ಮತ್ತು ಕೇಕ್ ನೋಡಿ ಈ ರೀತಿ ಇತ್ತು, ಚಾಕ್ಲೇಟ್ ಫ್ಲೇವರ್ ಇದು। ಅವಳಿಗೆ 15 ಇಯರ್ಸು, ಅವಳೆಷ್ಟು ಪೂರ್ವಿ ಅಂತ ಈ ಥರ ಅವ್ರು ಐಡಿಯಾ ಮಾಡಿಬಿಟ್ಟು ಬರೆಸಿದ್ರು ಕೇಕ್ ಮೇಲೆ। ಮತ್ತು ಕೇಕ್ ಕಟ್ಟಿಂಗ್ ಮಾಡುವಾಗ ಅವಳಿಗೊಂದು ಸರ್ಪ್ರೈಸ್ ಇತ್ತು, ಕೇಕ್ ಒಳಗೆ ಸರ್ಪ್ರೈಸಾಗಿ ಗಿಫ್ಟ್ ಇಟ್ಟಿದ್ರು, ತುಂಬ ಚೆನ್ನಾಗಿತ್ತು ಈ ಐಡಿಯಾ ಅಂತೂ। ತುಂಬ ನಾವೆಲ್ಲ ಎಕ್ಸೈಟ್ಮೆಂಟ್ ಆಗಿದ್ವಿ ಏನಿರ್ಬೋದು ಅಂತೇಳ್ಬಿಟ್ಟು, ಅವಳಿಗಂತೂ ತುಂಬ ಸರ್ಪ್ರೈಸ್ ಆಗಿತ್ತು, ತುಂಬ ಖುಷಿಯಾಗಿದ್ಲು ಅವಳು। ನಮಗೂ ಅಷ್ಟೇ ತುಂಬ ಖುಷಿಯಾಯಿತು, ಎಷ್ಟು ಚೆನ್ನಾಗಿದೆ ಐಡಿಯಾ ಅಂತೇಳ್ಬಿಟ್ಟು, ಈ ಥರ ಐಡಿಯಾ ಮಾಡ್ಬೋದು, ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದರು ಕೇಕ್ ಒಳಗೆ ಗಿಫ್ಟ್ ಇಡೋದು। ಫಸ್ಟು ಇದು ಸಂಗೀತ ಅವ್ರದ್ದು ಐಡಿಯಾ, ಅವರು ಐಡಿಯಾ ಇದು ಪ್ಲ್ಯಾನ್ ಮಾಡಿಬಿಟ್ಟು ಕೇಕ್ ಮಾಡುವಾಗ ಕೊಟ್ಬಿಟ್ಟು ಈ ಥರ ಮಾಡಿದ್ದಾರೆ। ನಮಗೆಲ್ಲ ತುಂಬ ಇಷ್ಟ ಆಯಿತು, ನಮಗೂ ಹೇಳಿರಲಿಲ್ಲ, ನಮಗೂ ಸರ್ಪ್ರೈಸ್ ಆಗಿತ್ತು ನೋಡಿ। ಇವಾಗ ಗಿಫ್ಟು ಹೊರಗಡೆ ತೆಗಿತಾ ಇದ್ದಾಳೆ, ಇದು ವಾಚ್ ಇತ್ತು ಜೀ ಶಾಕಿಂದ, ಇದು ಫುಲ್ ಸರ್ಪ್ರೈಸ್ ಆಗಿಬಿಟ್ಲು। ನಾವೆಲ್ಲ ಹೇಳ್ತಾ ಇದ್ವಿ ಬೇಗ ಓಪನ್ ಮಾಡು ನೋಡಬೇಕು ಏನಿಟ್ಟಿದ್ದಾರೆ ಅಂದರೆ, ವಾಚ್ ಅಂತ ಗೊತ್ತು ಯಾವ ಥರ ಇದೆ ಏನು ಅಂತ ಹೇಳಿಬಿಟ್ಟು ನೋಡಬೇಕು ಅಂತ ನಾವು ಫುಲ್ ಎಕ್ಸೈಟ್ಮೆಂಟಲ್ಲಿದ್ವಿ, ಅವಳು ಅಷ್ಟೇ ನೋಡಿ ಇವಾಗ ಓಪನ್ ಮಾಡಿದ್ಲು। ಇದು ಜೀ ಶಾಕಿಂದು ವಾಚು, ಲೈಟ್ ಪಿಂಕ್ ಕಲ್ಲರು ಬೆಲ್ಟು, ಮತ್ತು ಡಯಲು ಅಷ್ಟೇ ಪಿಂಕ್ ಕಲ್ಲರು, ಲೈಟ್ ಪಿಂಕು, ತುಂಬ ಚೆನ್ನಾಗಿತ್ತು, ಅವಳಿಗೂ ಇಷ್ಟ ಆಯಿತು, ನಮಗೂ ಕೂಡ ತುಂಬ ಇಷ್ಟ ಆಯಿತು। ಈ ಥರ ಸರ್ಪ್ರೈಸ್ ಕೊಟ್ಟಾಗ ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ, ತುಂಬ ಇಷ್ಟಪಡ್ತಾರೆ ಮಕ್ಕಳೂ ನೋಡಿ। ಇದೇ ವಾಚು ತುಂಬ ಚೆನ್ನಾಗಿದೆ ಅಲ್ವಾ, ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ। ಅದಾದಮೇಲೆ ಶುಕ್ರವಾರ ಅಡುಗೆಗೆ ನೋಡಿ, ಅವರು ಎಗ್ ಫ್ರೈ ಮಾಡಿದರು, ಮತ್ತು ಜಾಮೂನ್ ಮಾಡಿದರು, ಟೊಮೊಟೊ ರಸಮ್ ಮಾಡಿದರು, ರಸಮ್ ಅಂತೂ ತುಂಬ ಚೆನ್ನಾಗಿರುತ್ತೆ ಅವ್ರು ಮಾಡೋದು, ತುಂಬ ಟೇಸ್ಟಿಯಾಗಿರುತ್ತೆ। ಮತ್ತು ಮಟನ್ ಚಾಪ್ಸ್ ಮಾಡಿದರು, ಮಟನ್ ಚಾಪ್ಸ್ ಅಂತೂ ಸೂಪರಾಗಿ ಮಾಡ್ತಾರೆ, ಟೇಸ್ಟಿಯಾಗಿತ್ತು ತುಂಬ। ಆಮೇಲೆ ರಸಮಿಗೆ ರೈಸ್ ಮಾಡಿದರು, ಚಿಕನ್ ಫ್ರೈ ಮಾಡಿದರು, ಇದು ಅಷ್ಟೇ ತುಂಬ ಚೆನ್ನಾಗಿತ್ತು। ಮತ್ತು ಗೀ ರೈಸ್ ಮಾಡಿದರು, ಮದುವೆ ಮನೆಗಳಲ್ಲಿ ಮಾಡ್ತಾರಲ್ವಾ ಆ ರೀತಿ ಇತ್ತು ಈ ಗೀ ರೈಸ್ ಅಂತೂ, ತುಂಬ ಟೇಸ್ಟಿಯಾಗಿತ್ತು। ಆಮೇಲೆ ಸಲಾಡು, ಆಮೇಲೆ ಕೇಕ್ ತರಿಸಿದ್ವಿ, ಆಮೇಲೆ ಆನಿಯನ್ಸು ಈಗ ನಾವು ಊಟ ಸ್ಟಾರ್ಟ್ ಮಾಡಿದ್ವಿ, ಎಲ್ಲರೂ ಕೆಳಗೆ ಕೂತ್ಕೊಂಡ್ಬಿಟ್ಟು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ, ಎಲ್ಲರೂ ಒಟ್ಟಿಗೆ ಇರೋದ್ರಲ್ಲಿ ತುಂಬ ಖುಷಿ ಇರುತ್ತೆ। ಇಲ್ಲಿ ನಮಗೆ ಯಾರು ರಿಲೇಷನ್ಸ್ ಇಲ್ಲ, ಮತ್ತು ಪೇರೆಂಟ್ಸ್ ಇಲ್ಲ, ಫ್ರೆಂಡ್ಸೇ ಇಲ್ಲ, ನಾವೇ ಒಂದು ಕಷ್ಟ ಆಗಲಿ ಸುಖ ಆಗಲಿ ಎಲ್ಲ ನಾವು ಫ್ರೆಂಡ್ಸ್ ಹತ್ರ ಹಚ್ಕೊಂಡು ಇರೋದೇ ಒಂಥರ ಖುಷಿ ಅನಿಸುತ್ತೆ, ತುಂಬ ಎಂಜಾಯ್ ಮಾಡಿಕೊಂಡು ಊಟ ಮಾಡಿದ್ವಿ। ಡಿಶಸ್ಸು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು,
ನಮಗಿಷ್ಟ ಆಗೋಂಥ ಡಿಶಸ್ಗಳೇ ಮಾಡಿದರು. ಮತ್ತು ಮಕ್ಕಳೂ ಅಷ್ಟೇ ತುಂಬ ಎಂಜಾಯ್ ಮಾಡಿಕೊಂಡು ಊಟ ಮಾಡಿದರು. ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈಗ ಜಸ್ಟ್ ಊಟ ಆಯಿತು. ಊಟ ಅಂತೂ ಸೂಪರಾಗಿತ್ತು. ಮಟನ್ ಗ್ರೇವಿ ಅಂತೂ ಸಖತ್ತಾಗಿತ್ತು. ಅವ್ರ ಸಂಗೀತ ಅವರು ಕ್ಯಾಮ್ರಾದ ಮುಂದೆ ಬರಲ್ಲ ಅಂತೆ, ಅವ್ರಿಗೆ ಇಷ್ಟ ಇಲ್ಲ ಅಂತೆ, ಹಾಗಾಗಿ ನಾನು ಅವ್ರಿಗೆ ಪರಿಚಯ ಮಾಡಿಸ್ತಾ ಇಲ್ಲ. ಇವರು ಪ್ರಜ್ಞಾ ಅಂತೇಳ್ಬಿಟ್ಟು ಸಖತ್ತು ಕ್ಲೋಸ್ ಫ್ರೆಂಡು. ಇವರು ಬೆಂಗಳೂರವರೇ. ಅವ್ರ ಮಗಳು ನಮ್ಮ ವ್ಲಾಗಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಡೆಸರ್ಟ್ ಕ್ಯಾಂಪಲ್ಲಿ, ಮತ್ತು ವ್ಯಾಲೆಂಟೈನ್ಸ್ ಡೇ ಟೈಮಲ್ಲೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ರಲ್ಲ, ಇವ್ರ ಮಗಳೇ ನಕ್ಷತ್ರ ಅಂತೇಳ್ಬಿಟ್ಟು. ಈಗ ನಾವು ಮೂವಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಜೆಂಟ್ಸ್ ಎಲ್ಲ ಒಂದು ವಾಕ್ ಹೋಗಿ ಬರ್ತೀನಿ ಅಂತ ಹೋಗಿದ್ದಾರೆ, ನಾವು 3 ಜನ ಮೂವಿ ನೋಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈಗ ಜಸ್ಟ್ ಮೂವಿ ಮುಗೀತು, ನಾವಿವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಪಾರ್ಟಿ ಅಂತೂ ತುಂಬ ಚೆನ್ನಾಗಿತ್ತು. ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬೈ.